ವಿದ್ಯಾರ್ಥಿಗಳೇ, ಎಸ್ಎಸ್ಎಲ್ಸಿ ಪರೀಕ್ಷಾ ತಯಾರಿಯ ಪ್ರಶ್ನೆ ಪತ್ರಿಕೆಗಳು, ಅಭ್ಯಾಸ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸಿ ನನ್ನ ಬ್ಲಾಗಲ್ಲಿ ಅಪ್ಲೋಡ್ ಮಾಡುವುದನ್ನು ನೀವು ಈಗಾಗಲೇ ನೋಡಿದ್ದೀರಿ. ಈಗ ನಾನು ಪ್ರಶ್ನೆ ಪತ್ರಿಕೆ 6 ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತಹ ಕೀ ಆನ್ಸರನ್ನು ಕೂಡ ಹಾಕಿದ್ದೀನಿ. ಅದರ ವಿಡಿಯೋ ಭಾಗವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಎಲ್ಲ ಪ್ರಶ್ನೆ ಪತ್ರಿಕೆಗಳು yku.blogspot.com ಅಲ್ಲಿ ಲಭ್ಯ ಇದೆ. ನೀವು ಅದನ್ನು ಅಭ್ಯಾಸ ಪತ್ರಿಕೆಯಾಗಿ ಉಪಯೋಗಿಸಿಕೊಂಡು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲಿಕ್ಕೆ ಪ್ರಯತ್ನಿಸಬಹುದು. ಈ 6 ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಈ ವಿಡಿಯೋ ಭಾಗದಲ್ಲಿ ನೋಡೋಣ. ಪ್ರಶ್ನೆಗಳು ಯಾವುವು ಇದೆ ಅಂತ ನೋಡೋಣ. ಮೊದಲನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಹೇಳಿಕೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಇಲ್ಲಿನ ಮೊದಲನೇ ಪ್ರಶ್ನೆ, an=3n+1 ಆದರೆ s1 + s2 ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿ s1 s2 ಅಂದರೆ ಮೊತ್ತ, s1 ಅಂದರೆ ಮೊದಲನೇ ಪದ, ಅಂದರೆ ಮೊದಲನೇ ಪದ ಮತ್ತು a1 ಒಂದೇ ಆಗಿರುತ್ತದೆ ಅದರ ಮೊತ್ತ. ಎಷ್ಟು ಅಂದರೆ ಮೊದಲ ಮತ್ತು ಎರಡನೇ ಪದಗಳ ಮೊತ್ತ ಆಗ್ತದೆ ಎಂಬುದನ್ನು ನಾವು ಗಮನಿಸಬೇಕು. ಇಲ್ಲಿ an ಅಂದರೆ 3n+1 ಕೊಟ್ಟಿದ್ದಾರೆ. ಎನ್ ಇದರಲ್ಲಿ 1 ಹಾಕಬೇಕು. 3 × 1 + 1 ಅಂದರೆ 3 + 1 = 4 ಆಗುತ್ತೆ, ಅದು a1 ಆಗುತ್ತೆ. a2 ಅಂದರೆ ಎನ್ ಇದರಲ್ಲಿ ನಾವು 2 ಬೆಲೆ ಹಾಕಬೇಕು. a2 = 3 × 2 + 1 = 3 × 6 ಬರುತ್ತೆ. 6 + 1 = 7 ಆಗುತ್ತೆ. ನಮಗೀಗ ಬೇಕಾಗಿರೋದು s1 = a1 = ಅಥವಾ ಅದು 4 ಸಮ ಆಗಿರುತ್ತೆ. ಎಷ್ಟು ಅಂದರೆ a1 + a2 ಆಗುತ್ತೆ. a1 ಅಂದರೆ 4 + a2 ಅಂದರೆ 7, 4 + 7 ಅಂದರೆ 11 ಆಯಿತು. ನಮಗೀಗ ಬೇಕಾಗಿರೋದು s1 + s2. s1 + s2 ಅಂದರೆ 4 + 11 = 15 ಆಗುತ್ತೆ. ಆದ್ದರಿಂದ ನಮ್ಮ ಉತ್ತರ C15 ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, 2 ಏಕಕಾಲಿಕ ಸಮೀಕರಣಗಳ ಜೋಡಿಯು ಸ್ಥಿರವಾಗಿದ್ದರೆ ಕೆಳಗಿನ ಸರಿಯಾದ ಹೇಳಿಕೆ ಯಾವುದು ಅಂತ. ಇಲ್ಲಿ ಸ್ಥಿರ, ಅಸ್ಥಿರ ಮತ್ತು ಅವಲಂಬಿತ ಅಂತ 3 ಜೋಡಿಗಳೇ ಬರ್ತವೆ. 3 ಜೋಡಿಗಳಿಗೆ 3 ಕಂಡೀಷನ್ಗಳಿರ್ತವೆ. ಅದನ್ನು ನೀವು ಅಭ್ಯಾಸ ಮಾಡಿಕೊಂಡಿರಬೇಕು. ಹಾಗಿದ್ದರೆ ಇದಕ್ಕೆ ನೇರವಾದ ಉತ್ತರವನ್ನು ಬರೀಬೋದು. ಇಲ್ಲಿ ನೇರವಾದ ಉತ್ತರ ಡಿ, a1/a2 b1/b2 ಸಮವಾಗಿಲ್ಲ. ಇದು ಸರಿಯಾದ ಉತ್ತರ ಆಗಿರ್ತದೆ. ಹಾಗಿದ್ದರೆ ಮಾತ್ರ ಜೋಡಿಯು ಸ್ಥಿರವಾಗಿರ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ತ್ರಿಭುಜ ABCಯು ತ್ರಿಭುಜ DEFಗೆ ಸಮರೂಪಿಯಾಗಿದೆ. ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ 169 ಚದರ ಸೆಂಟಿಮೀಟರ್ ಮತ್ತು 81 ಚದರ ಸೆಂಟಿಮೀಟರ್ ಆಗಿದ್ದರೆ BC ಇಷ್ಟು, EF ಎಷ್ಟು? BC ಮತ್ತು EF ಅದರ ಅನುರೂಪ ಬಾಹುಗಳಾಗಿವೆ. ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಆನ್ಸರ್ ಯಾವುದು ಅಂತ ನೋಡೋಣ. ತ್ರಿಭುಜ ABC ಸಮರೂಪಿ ತ್ರಿಭುಜ, ಸಿಮಿಲರ್ ಟು ಟ್ರಯಾಂಗಲ್ DEF ಅಂತ ಕೊಟ್ಟಿದ್ದಾರೆ. ಈ ಕೊಟ್ಟಿರೋದ್ರಿಂದ ನಮಗೆ ಏರಿಯಾ ಆಫ್ ಟ್ರಯಾಂಗಲ್ ABC ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ DEF ಅಂದರೆ ಈ ತ್ರಿಭುಜ ABCಯ ವಿಸ್ತೀರ್ಣ ಭಾಗಿಸು ತ್ರಿಭುಜ DEFನ ವಿಸ್ತೀರ್ಣ ಸಮ ಅನುರೂಪ ಬಾಹುಗಳ ವರ್ಗಗಳ ಅನುಪಾತ ಅಂದರೆ BC² / EF² ಆಗುತ್ತೆ. ಸೊ 169 ಏರಿಯಾ ಆಫ್ ಟ್ರಯಾಂಗಲ್ ABCಯ ವಿಸ್ತೀರ್ಣ. ಅದೇ ರೀತಿ ತ್ರಿಭುಜ DEFನ ವಿಸ್ತೀರ್ಣ 81 ಆಗಿದೆ. BC² ಅಂದರೆ ಇದನ್ನು ನಾವು 13² ಅಂತ ಬರಿಬೋದು. 169 81 9² ಅಂತ ಬರಿಬೋದು. ಸೊ ಇಲ್ಲಿ BC ಇರುವ ಬದಲು 13 ಇದೆ, EF ಇರುವ ಬದಲು 9 ಇದೆ. 13:9 ಅಂದರೆ ನಮ್ಮ ಉತ್ತರ a 13:9 ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ. ವಿದ್ಯಾರ್ಥಿಗಳೇ ನೆನಪಿಟ್ಕೊಳ್ಬೇಕು, ಮೂಲ ಸಮಾನುಪಾತತೆಯ ಪ್ರಮೇಯ ಮತ್ತು ಥೇಲ್ಸ್ ಪ್ರಮೇಯ ಅದು ಒಂದೇ ಆಗಿದೆ. ಇಲ್ಲಿ ನಾವು ಒಂದು ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ 3ನೇ ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆಯು ಆ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದು ಮೂಲ ಸಮಾನುಪಾತತೆಯ ಪ್ರಮೇಯದ ನಿರೂಪಣೆ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಮೊದಲ 25 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವೇನು? ಬಹಳ ಸಿಂಪಲಾಗಿ ಬರೀಬೋದು. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ SN = n×n+1/2. S 25 ಕೇಳಿದ್ದಾರೆ. ಮೊದಲ 25 ಪದಗಳು 25×25+1/2 ಅಂದರೆ S 25 = 25×26/2 ಅಂದರೆ S 25 = 25×13=325. ಬಹಳ ಸುಲಭವಾಗಿ ಮಾಡ್ಬೋದು. ಇದು 2 ಅಂಕಗಳಿಗೂ ಕೇಳ್ಬೋದು, ಇಲ್ಲಿ 1 ಅಂಕಗಳಿಗೆ ಕೇಳಲಾಗಿದೆ. ಮತ್ತು ಮುಂದಿನ ಪ್ರಶ್ನೆ, ಇದು 2 ಅಂಕಗಳ ಪ್ರಶ್ನೆ. 100ರಿಂದ 200ರ ನಡುವೆ ಇರುವ 3ರ ಅಪವರ್ತ್ಯಗಳ ಮೊತ್ತ ಕಂಡುಹಿಡಿಯಿರಿ.
ಇಲ್ಲಿ ನಾವು ಇದನ್ನು ಬಿಡಿಸುವಾಗ 100 ರಿಂದ 200 ನಡುವೆ ಇರುವ 3 ಅಪವರ್ತ್ಯಗಳನ್ನು ಬರೀಲಿಕ್ಕೆ ಸಾಧ್ಯನಾ ಅಂತ ನೋಡೋಣ. 102 ಇದು ಮೊದಲ 100ರ ಅಪವರ್ತ್ಯ, 100ರ ನಂತರ, ಏಕೆಂದರೆ 100 ಅಲ್ಲ, 101 ಕೂಡ ಅಲ್ಲ. ಇಲ್ಲಿ ನಡುವೆ ಕೊಟ್ಟುವಾಗ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಅಂತೂ ಆದರೂ ಬರೋದಿಲ್ಲ. 105 3ನ್ನು ಆ್ಯಡ್ ಮಾಡಿದಾಗ 108, ಹೀಗೆ ಲಾಸ್ಟ್ ಟರ್ಮ್ 198 ಬರುತ್ತೆ, 198 ಬರುತ್ತೆ. ಏಕೆಂದರೆ 199 ಮತ್ತು 200 3ರ ಫ್ಯಾಕ್ಟರ್, ಇದು ಅಪವರ್ತ್ಯಗಳು ಅಲ್ಲ, ಮಲ್ಟಿಪಲ್ ಅಲ್ಲ. ಇಲ್ಲಿಗ ಎ ಅಂದರೆ ಫಸ್ಟ್ ಟರ್ಮು 102 ಆಗಿದೆ, ಡಿ ಅಂದರೆ ಕಾಮನ್ ಡಿಫರೆನ್ಸ್ ಸಾಮಾನ್ಯ ವ್ಯತ್ಯಾಸ 3 ಆಗಿದೆ, ಎ ಎನ್ ಅಂದರೆ 198 ಲಾಸ್ಟ್ ಟರ್ಮ್ ಆಗಿದೆ. ನಮಗೆ ಇಲ್ಲಿ ಎನ್ ಗೊತ್ತಿಲ್ಲ, ನಮಗೆ ಫಸ್ಟ್ ಮೊದಲನೇದಾಗಿ ನಾವು ಎನ್ನನ್ನು ಕಂಡುಹಿಡಿಬೇಕು. ಸೂತ್ರ ಎ ಎನ್ ಸಮ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರವನ್ನು ಬಳಸ್ಕೊಂಡು. ಇಲ್ಲಿ 198 ಎ ಎನ್ ಅಂದರೆ ಲಾಸ್ಟ್ ಟರ್ಮ್ ಈಸ್ ಈಕ್ವಲ್ ಟು ಎ ಅಂದರೆ 102 102 ಪ್ಲಸ್ ಎನ್ ಅಂದರೆ ಗೊತ್ತಿಲ್ಲ ಮೈನಸ್ 1 ಇಂಟು ಡಿ ಅಂದರೆ 3. 198 102ನ್ನು ಎಡಗಡೆಗೆ ತರೋಣ, ಮೈನಸ್ 102 ಆಯಿತು, ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 3 ಆಗುತ್ತೆ. ಸೊ 198 ಇನ್ನು 102 ಕಳೆದರೆ 102 ಕಳೆದರೆ 96 ಸಿಗುತ್ತೆ, ಈಸ್ ಈಕ್ವಲ್ ಟು 3n ಮೈನಸ್ 3 ಆಗುತ್ತೆ. 3ಅನ್ನು ಕೂಡ ಲೆಫ್ಟ್ ಸೈಡ್ ತರೋಣ, 3n ಈಸ್ ಈಕ್ವಲ್ ಟು 96 ಪ್ಲಸ್ 3 ಆಗುತ್ತೆ, ಮೈನಸ್ 3 96 ನೊಟ್ಟಿಗೆ ಬಂದಾಗ ಮೈನಸ್ ಇದ್ದದ್ದು ಪ್ಲಸ್ ಆಗುತ್ತೆ. ಸೊ 3n ಅಂದರೆ 99 ಆಯಿತು. ಸೊ n ಈಸ್ ಈಕ್ವಲ್ ಟು 99ಗೆ 3ನಿಂದ ಡಿವೈಡ್ ಮಾಡಿದರೆ, ಅಥವಾ 3ಇಂದ 33ಇಂದ ಮಲ್ಟಿಪ್ಲೈ ಮಾಡಿದರೆ 99 ಬರುತ್ತೆ ಹಾಗೂ ಹೇಳ್ಬೋದು, ಅಥವಾ 3ಇಂದ 99ಗೆ ಡಿವೈಡ್ ಮಾಡಿದರೆ 33, ಎನ್ ಈಸ್ ಈಕ್ವಲ್ ಟು 33 ಆಯಿತು. ಎನ್ ಈಸ್ ಈಕ್ವಲ್ ಟು 33 ಸಿಕ್ಕಿತ್ತು. ಈಗ ಆದ್ದರಿಂದ ನಮಗೆ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎ ಎನ್ ಫಾರ್ಮುಲಾವನ್ನು ಇಲ್ಲಿ ಬಳಸ್ಬೋದು. ಏಕೆಂದರೆ ಫಸ್ಟ್ ಟರ್ಮ್ ಗೊತ್ತಿದೆ, ಲಾಸ್ಟ್ ಟರ್ಮ್ ಗೊತ್ತಿದೆ, ಮತ್ತು ಟರ್ಮ್ ನಂಬರ್ ಆಫ್ ಟರ್ಮ್ಸ್ ಎನ್ ಗೊತ್ತಿದೆ. ಸೊ ಎಸ್ 33 ಈಸ್ ಈಕ್ವಲ್ ಟು 33/2 ಇಂಟು 102 ಪ್ಲಸ್ 198 ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್. ಎಸ್ 33 ಈಸ್ ಈಕ್ವಲ್ ಟು 133/2 102ಕ್ಕೆ 198ರಿಂದ ಆ್ಯಡ್ ಮಾಡಿದರೆ 300 ಬರುತ್ತೆ, 300 ಬರುತ್ತೆ. ಸೊ ಎಸ್ 33 ಈಸ್ ಈಕ್ವಲ್ ಟು 33 ಇಂಟು 150 ಆಗುತ್ತೆ, 2ನಿಂದ 300ಗೆ ಡಿವೈಡ್ ಮಾಡಿದಾಗ 150 ಆಗುತ್ತೆ. ಸೊ ಎಸ್ 33 ಸಮ 4,900 50 ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಒಂದು ಗೋಡೆಯ ಮೇಲೆ ಕಿಟಕಿಗೆ ತಾಗುವಂತೆ 17 ಅಡಿ ಎತ್ತರದ ಒಂದು ಏಣಿಯನ್ನು ಇಡಲಾಗಿದೆ, ಅದು ಗೋಡೆಯ ಬುಡದಿಂದ 8 ಅಡಿ ದೂರದಿಂದ ಒರಗಿಸಲಾಗಿದೆ. ಹಾಗಾದರೆ ಕಿಟಕಿಯು ಗೋಡೆಯಲ್ಲಿ ಎಷ್ಟು ಎತ್ತರದಲ್ಲಿದೆ ಅಂತ ಕಂಡುಹಿಡಲಿಕ್ಕೆ ಈ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇದು ಪೈಥಾಗೊರಸನ ಪ್ರಮೇಯವನ್ನು ಅನ್ವಯ ಮಾಡಿ ಬಿಡಿಸತಕ್ಕಂತಹ ಒಂದು ಪ್ರಶ್ನೆ. ಇಲ್ಲಿ ನೋಡೋಣ ಏನಿದೆ. ಏಣಿಯ ಉದ್ದ ಎ ಸಿ ಅಂತ ಅಂದರೆ ಏಣಿಯ ಉದ್ದ ಆಗಿದೆ ಅದು 17 ಅಡಿ ಅಂತ ಕೊಟ್ಟಿದ್ದಾರೆ. ಗೋಡೆಯ ಬುಡದಿಂದ ಇರುವ ದೂರ ಬಿ ಸಿ ಅದು 5 ಅಡಿ, ಅಂದರೆ ಎ ಬಿ ಗೋಡೆ ಆಗಿದೆ. ಕಿಟಕಿಯ ಎತ್ತರ ಅದು ಎ ಬಿ ಅಂದರೆ ಗೋಡೆಯ ಮೇಲೆ ಕಿಟಕಿಯ ಎತ್ತರ ಅದೆಷ್ಟು ಅಂತ ಕಂಡುಹಿಡಿಬೇಕು. ಇಲ್ಲಿ ನಮಗೆ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಆಗಿದೆ, ಆದ್ದರಿಂದ ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ. ಎ ಸಿ ಸ್ಕ್ವೇರ್ ಅಂದರೆ 17ರ ಸ್ಕ್ವೇರ್ ಪ್ಲಸ್ ಎ ಬಿ ಈಸ್ ಈಕ್ವಲ್ ಟು 17 ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಆಗುತ್ತೆ. ಈ 17 ಸ್ಕ್ವೇರ್ ಅಂದರೆ 289 289 17ರ ವರ್ಗ ಸಮ ಎ ಬಿ ವರ್ಗ ಕೂಡಿಸು 8ರ ವರ್ಗ ಅಂದರೆ 64 ಆಗುತ್ತೆ. 289 64ಅನ್ನು ಲೆಫ್ಟ್ ಸೈಡ್ಗೆ ತಂದಾಗ ಎಡಗಡೆಗೆ ತಂದಾಗ ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ. 289 ಮೈನಸ್ 64 ಸಮ ಅವ್ರ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಆಗುತ್ತೆ. ಸೊ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 225 225 ಆಗುತ್ತೆ. ಎ ಬಿ ಸ್ಕ್ವೇರ್ ರೂಟ್ ಆಫ್ 225 ಇಂದ 15 ಆಗುತ್ತೆ, 15 ಅಡಿ ಅಂದರೆ 15 ಅಡಿ 15 ಫೀಟ್ ಆಗುತ್ತೆ. ಇದು ಉತ್ತರ ಆಗಿದೆ ಈ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ವರ್ಜ್ಯ ವಿಧಾನದಿಂದ ಬಿಡಿಸಿ. ಈ ಹಿಂದಿನ ಒಂದು ವಿಡಿಯೋ ಭಾಗದಲ್ಲೂ ಕೂಡ ಈ ಪ್ರಶ್ನೆಯನ್ನು ನಾನು ಬಿಡಿಸಿದ್ದೇನೆ. ಇಲ್ಲಿ ಕೊಟ್ಟಿರತಕ್ಕಂಥ ಪ್ರಶ್ನೆ, ಎಕ್ಸ್ ಪ್ಲಸ್ 3y ಸಮ 11, 3x ಪ್ಲಸ್ 2y ಇಸ್ ಈಕ್ವಲ್ ಟು 19. ಈಗ ಇದನ್ನು ಎಕ್ಸ್ ಪ್ಲಸ್ 3y ಇಸ್ ಈಕ್ವಲ್ ಟು 11 ಬರ್ಕೊಳ್ತೀನಿ. ಇನ್ನೊಂದು ಅದನ್ನು ಈಕ್ವೇಶನ್ 1 ಅಂತ ತೆಗೆದುಕೊಳ್ತೇನೆ. ಮತ್ತೊಂದು ಈಕ್ವೇಶನ್ 3x ಪ್ಲಸ್ 2y ಇಸ್ ಈಕ್ವಲ್ ಟು
19 ಅದನ್ನು ಈಕ್ವೇಷನ್ 2 ಅಂತ ತೆಗೆದುಕೊಳ್ತೇನೆ. ಇಲ್ಲಿ ಎಕ್ಸ್ ಆಗಲಿ ವೈ ಆಗಲಿ ಸರಿ ಇಲ್ಲ, ಅದನ್ನು ಸಮ ಬರುವ ಹಾಗೆ ನಾವು ಮಲ್ಟಿಪ್ಲೈ ಮಾಡಬೇಕು. ಸೊ ಒನ್ ಈಕ್ವಲ್ ಟು ಒನ್ ಇಂಪ್ಲೈಸ್ ಒಂದನೇ ಸಮೀಕರಣ ಏನು ಹೇಳುತ್ತೆ, ಎಕ್ಸ್ ಪ್ಲಸ್ 3 ವೈ ಇಸ್ ಈಕ್ವಲ್ ಟು 11 ಅಥವಾ 11. ಅದೇ ರೀತಿ ಎರಡನೇ ನಮ್ಮ ಸಮೀಕರಣ ಏನು ಹೇಳುತ್ತೆ, 3x ಪ್ಲಸ್ 2y ಸಮ 19 ಇಸ್ ಈಕ್ವಲ್ ಟು 19. ಸೊ ಒಂದನೇ ಸಮೀಕರಣವನ್ನು ನಾನು 3 ಇಂದ ಮಲ್ಟಿಪ್ಲೈ ಮಾಡ್ತೇನೆ. ಸಮೀಕರಣ 1 × 3 ಅದೇನಾಗುತ್ತೆ ಅಂದರೆ 3x, ಎಕ್ಸ್ಗೆ 3 ಇಂದ ಮಲ್ಟಿಪ್ಲೈ ಮಾಡಿದಾಗ 3x ಆಯಿತು, 3ಗೆ 3 ಇಂದ ಮಲ್ಟಿಪ್ಲೈ ಮಾಡಿದರೆ 9y ಇಸ್ ಈಕ್ವಲ್ ಟು 11 × 3 ಇದಕ್ಕೆ 33 ಆಯಿತು. ಸೊ ಈಗ ಏನಾಯಿತು, ನಾವು ಇದನ್ನು ಈಕ್ವೇಷನ್ 3 ಇಂದ ತೆಗೆದುಕೊಳ್ಳೋಣ. ಈಗ 2ನಿಂದ 3ಯನ್ನು ಸಬ್ಸ್ಟ್ರಾಕ್ಷನ್ ಮಾಡಿದಾಗ ಈಗ ಏನು ಬರುತ್ತೆ, ಕಳೆದಾಗ 2ರಿಂದ ಈಕ್ವೇಷನ್ 3ನ್ನು ಕಳೆದಾಗ ಏನಾಗುತ್ತೆ ನೋಡಿ. ಕಳೆಯುವಾಗ ನಾವು ಒಂದು ಕೆಲಸ ಮಾಡಬೇಕಾಗತ್ತೆ, ಕಳೀಬೇಕಾದಂತಹ ಯಾವ ಸಂಖ್ಯೆಗಳಿವೆ ಅವುಗಳ ಚಿಹ್ನೆಯನ್ನು ಬದಲಾಯಿಸ್ಕೋಬೇಕು. ಸೊ ಪ್ಲಸ್ 3 ಇದ್ದದನ್ನು ಮೈನಸ್ 3 ಮಾಡಿಕೊಂಡೆ, ಪ್ಲಸ್ 9y ಇದ್ದದನ್ನು ಮೈನಸ್ ಮಾಡಿಕೊಂಡೆ, ಪ್ಲಸ್ 33 ಇದನ್ನು ಕೂಡ ಮೈನಸ್ ಮಾಡಿಕೊಂಡೆ. ಈಗ ಏನಾಗುತ್ತೆ ಅಂದರೆ ಎಕ್ಸ್ ಎಕ್ಸ್ ಈಕ್ವಲ್ ಇದೆ, ಅದಕ್ಕಾಗಿ ನಾವು 3ಯಿಂದ ಮಲ್ಟಿಪ್ಲೈ ಮಾಡಿದ್ದು. ಈಕ್ವಲ್ ಇರೋದ್ರಿಂದ ಅದು ಕ್ಯಾನ್ಸಲೇಷನ್ ಆಗುತ್ತೆ. ಸೊ 9y ಮತ್ತು 2y ಇದೆ, ಅಪೋಸಿಟ್ ಸೈನ್ ಇದೆ, ಅದು ಗ್ರೇಟರ್ ನಂಬರ್ 9, ಅದರ ಸೈನ್ ಮೈನಸ್ ಇದೆ. ಸೊ 9ನಿಂದ 2ನ ತೆಗಿಬೇಕು ನಾವು, 7y ಬರುತ್ತೆ, ಮೈನಸ್ ಸೈನನ್ನು ಹಾಕಬೇಕು ಯಾಕೆಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಹಾಕೋದು. ಇಲ್ಲಿ 33 ಇದೆ, ಇಲ್ಲಿ 19 ಇದೆ, 19 ಮತ್ತು 33 ಡಿಫರೆನ್ಸ್ 14 ಬರುತ್ತೆ, ದೊಡ್ಡ ಸಂಖ್ಯೆ 33 ಆಗಿರೋದ್ರಿಂದ ಅದರ ಸೈನ್ ಮೈನಸನ್ನು ನಾವು ಹಾಕಬೇಕು. ಮೈನಸ್ 7y ಇಸ್ ಈಕ್ವಲ್ ಟು ಮೈನಸ್ 14 ಆಗುತ್ತೆ. ಸೊ ಆಗ ವೈ ಏನಾಗುತ್ತೆ ಅಂದರೆ ಮೈನಸ್ 14ಗೆ ಮೈನಸ್ 7ನಿಂದ ಡಿವೈಡ್ ಮಾಡಿದರೆ 2 ಆನ್ಸರ್ ಸಿಗುತ್ತೆ. ವೈ ವ್ಯಾಲ್ಯೂ 2 ಸಿಕ್ಕಿತ್ತು, ಅದನ್ನು ನಾವೀಗ ಯಾವುದಾದ್ರೂ ಒಂದು ಈಕ್ವೇಷನ್ಗೆ ಆದೇಶ ಮಾಡಬೇಕು. ಅಂದರೆ ಇಲ್ಲಿ ಒಂದರಲ್ಲಿ ಆದೇಶಿಸ್ತೀನಿ ನಾನು ವೈಯ ವ್ಯಾಲ್ಯೂವನ್ನು. ಒಂದನೇ ಈಕ್ವೇಷನ್ ಎಕ್ಸ್ ಪ್ಲಸ್ 3y ಇಸ್ ಈಕ್ವಲ್ ಟು 11. ಸೊ ಎಕ್ಸ್ ಪ್ಲಸ್ ವೈಯ ವ್ಯಾಲ್ಯೂ 2 ಆಗಿದೆ, 3y ಬದಲು 3 × 2 ವೈಯ ವ್ಯಾಲ್ಯೂವನ್ನು ಹಾಕಬೇಕು, ಬೆಲೆಯನ್ನು ಹಾಕಬೇಕು, ಸಮ 11 ಆಯಿತು. ಸೊ ಎಕ್ಸ್ ಪ್ಲಸ್ 3 × 2 ಅಂದರೆ 6 ಆಯಿತು, ಇಸ್ ಈಕ್ವಲ್ ಟು 11 ಆಯಿತು. ಸೊ ಎಕ್ಸ್ ಇಸ್ ಈಕ್ವಲ್ ಟು 11ಕ್ಕೆ 6ನ್ನು ರೈಟ್ ಸೈಡ್ ತಂದಾಗ ಪ್ಲಸ್ ಮೈನಸ್ ಆಗುತ್ತೆ, 11 − 6 ಅಥವಾ 11 − 6 ಅಂದರೆ ಎಕ್ಸ್ನ ವ್ಯಾಲ್ಯೂ 5 ಬರುತ್ತೆ. ಇಲ್ಲಿ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು 5, ವೈ ಇಸ್ ಈಕ್ವಲ್ ಟು 2 ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಸಾಮಾನ್ಯ ವ್ಯತ್ಯಾಸ 7 ಮತ್ತು 22ನೇ ಪದ 149 ಆಗಿರುವ ಸಮಾಂತರ ಶ್ರೇಣಿಯ 22 ಪದಗಳ ಮೊತ್ತ ಕಂಡುಹಿಡಿಯಿರಿ. ಬಹಳ ಸುಲಭದ ಪ್ರಶ್ನೆ, ಅರ್ಥ ಮಾಡ್ಕೋಬೇಕು ಅಷ್ಟೇ. ಇಲ್ಲಿ ಡಿ ಅಂದರೆ 7 ಅಂತ ಕೊಟ್ಟಿದ್ದಾರೆ, ಎ ಎನ್ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ ಅಂದರೆ 22nd ಟರ್ಮ್ ಅದು, 149 ಎನ್ ಅಂದರೆ 22 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಬೇಕು, ಎ ಇಸ್ ಈಕ್ವಲ್ ಟು ಎ 22 − 21 ಡಿ. ಇದಕ್ಕೆ ಎ ಎನ್ ಸೂತ್ರಕ್ಕೆ ಬೆಲೆ ಹಾಕಿದ್ರು ಆ ಫಾರ್ಮುಲಾಕ್ಕೆ ಹಾಕಿದ್ರು ಇದೇ ರೀತಿ ಬರುತ್ತೆ. ಈಗ ಎ ಅಂದರೆ ಫಸ್ಟ್ ಟರ್ಮು, ಫಸ್ಟ್ ಟರ್ಮ್ ಅಂದರೆ 22nd ಟರ್ಮ್ಗಿಂತ 21 ಕಡಿಮೆ ಇದೆ. ಸೊ 21 ಟರ್ಮ್ ಕಳೆದರೆ ಮತ್ತೆ 22ನ 21 ಕಳೆದರೆ 1 ಉಳಿತದೆ, ಸೊ ಅದು ಎ ಸಿಗುತ್ತೆ. ಇದನ್ನು ನಾನು ನಿಮಗೆ ಹಿಂದಿನ ಒಂದು ವೀಡಿಯೋದಲ್ಲೂ ಕೂಡ ಹೇಳ್ಕೊಟ್ಟಿದ್ದೆ. ಎ ಇಸ್ ಈಕ್ವಲ್ ಟು ಎ 22 − 21 ಡಿ, ಅದು ಫಾರ್ಮುಲಾಕ್ಕೆ ಹಾಕಿ ನೋಡಿ, ಇದೇ ಫಾರ್ಮುಲಾ ಕೊನೆಗೆ ಬರುತ್ತೆ. ಸೊ ಇದು ಈಸಿ ಮೆಥಡ್ ಕಂಡುಹಿಡಿಯುವಂಥದ್ದು. 22 ಇದೆ, 22 ಟರ್ಮ್ ಕೊಟ್ಟಿದ್ದಾರೆ, ಅದರಿಂದ 21 ಡಿ ಕಳೆದರೆ 1a ಉಳಿಯುತ್ತದೆ. 22 − 21 ಅಂದರೆ 1a ಉಳಿಯುತ್ತದೆ. ಸೊ ಇಲ್ಲಿಗೆ ಎ 22 ಅಂದರೆ 149 ಕೊಟ್ಟಿದ್ದಾರೆ, ಮೈನಸ್ 21 21 ನಮಗೆ ಇಲ್ಲಿ ಬಂತು, ಡಿ ಅಂದರೆ 7 ಗೊತ್ತು, ಮಲ್ಟಿಪ್ಲೈ ಮಾಡಿದಾಗ ಎ 21 × 7 ಆಗುತ್ತೆ. ಎ ಇಸ್ ಈಕ್ವಲ್ ಟು 149 − 140, 21 × 7 ಅಂದರೆ 147 ಆಗುತ್ತೆ. ಸೊ ಆನ್ಸರ್ ಎ ಇಸ್ ಈಕ್ವಲ್ ಟು 2 ಆಗುತ್ತೆ, ಅಂದರೆ 2. ಈಗ ಎ 2 ಸಿಕ್ಕಿತ್ತು ನಮಗೆ, ಎನ್ ಗೊತ್ತು, ಎ ಎನ್ ಗೊತ್ತು, ಡಿ ಗೊತ್ತು. ಮುಂದೆ ಎಸ್ ಎನ್ ಫಾರ್ಮುಲಾ ಹಾಕೊಳ್ಳೋಣ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 × a + an. ಎ ಅಂದರೆ ಫಸ್ಟ್ ಟರ್ಮ್, ಎ ಎನ್ ಅಂದರೆ ಲಾಸ್ಟ್ ಟರ್ಮ್, ಎರಡು ಗೊತ್ತು, ಎನ್ ಕೂಡ ಗೊತ್ತು ನಮಗೆ. ಸೊ ಇಲ್ಲಿ ಈಗ ಎಸ್ 22 ಟರ್ಮ್ಸ್ನ ಸಮ್ ಕೇಳಿದ್ದಾರೆ, ಮೊತ್ತ ಕೇಳಿದ್ದಾರೆ. 22 × 2 × 2 + 149, 149 ಅಂದರೆ ಎಷ್ಟು, 22 ಸಮ 22ಕ್ಕೆ 2ರಿಂದ ಭಾಗಿಸಿದರೆ 11 ಆಗುತ್ತೆ, 2ಕ್ಕೆ 149 ಆ್ಯಡ್ ಮಾಡಿದರೆ 151 ಆಗುತ್ತೆ. ಎಸ್ 22 ಇಸ್ ಈಕ್ವಲ್ ಟು 1661 ಆಗುತ್ತೆ ಇದರ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್, ಅಕ್ಷಯ ಮೂಲಕ ಬಿಡಿಸಿ. ಈ ಹಿಂದೆನೂ ಕೂಡ ನಾನು ಹೇಳ್ಕೊಟ್ಟಿದ್ದೇನೆ, ಇನ್ನೊಂದು ಪ್ರಶ್ನೆಯನ್ನು ಇಲ್ಲಿ ಬಿಡಿಸ್ತಾ ಇದ್ದೀನಿ. ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು
10 and 2x plus y is equal to 11. ಇಲ್ಲಿಗೆ ಒಂದನೇ ಸಮೀಕರಣ ತೆಗೆದುಕೊಂಡ x plus 2y ಸಮ 10. ಇಲ್ಲಿ ನಾನು ಈ ಎರಡು ಹಿಂದಿನ ಐದನೇ ಪ್ರಶ್ನೆ ಪತ್ರಿಕೆ ಬಿಡಿಸಿದ ಹಾಗೆ ಇದನ್ನು ಬಿಡಿಸ್ತಾ ಇದ್ದೀನಿ. x plus 2y ಅನ್ನು ಸ್ಪ್ಲಿಟ್ ಮಾಡ್ತೀನಿ, y plus y is equal to 10 ಅಂತ. ಆ ನಂತರ ಇಲ್ಲಿ ಪ್ಲಸ್ ಸೈನ್ ಹಾಕಿದೆ, ಇಲ್ಲಿ ಪ್ಲಸ್ ಸೈನ್ ಹಾಕಿದೆ, ಈಕ್ವಲ್ ಟೆನ್ ಹಾಕಿದೆ. ಎಕ್ಸ್ ವೈ ವೈಗಳ ವ್ಯಾಲ್ಯೂ ಹಾಕ್ತಾ ಇದ್ದೀನಿ, ಅದಕ್ಕೆ ಇಲ್ಲಿ ಬ್ಲ್ಯಾಂಕ್ ಬಿಟ್ಟಿದ್ದೀನಿ. ಎಕ್ಸ್ ವೈ ಬ್ರಾಕೆಟ್ ಒಂದು ಬಾಕ್ಸ್ ಹಾಕೊಂಡಿದ್ದೀನಿ. ಈಗ ನಾನು ಎಕ್ಸ್ಗೆ ಒಂದು ವ್ಯಾಲ್ಯೂ 2 ಕೊಡ್ತೇನೆ. ಎಕ್ಸ್ ಒಂದೇ ಸಲ ಇದೆ, 2 ಬಂತು. ಸೊ ವೈ ಎರಡು ಸಲ ಬರಬೇಕೀಗ. 2ಗೆ ಎಷ್ಟನ್ನು ಆ್ಯಡ್ ಮಾಡಿದ್ರೆ 10 ಬರುತ್ತೆ ಅಂದರೆ 8 ಅನ್ನು. ಆಗ 8 ಅನ್ನು ಎರಡು ಸಲ ಬರೀಬೇಕು, ಡಿವೈಡ್ ಮಾಡಿ ಬರೀಬೇಕು 2 ಟೈಮ್ಸ್, ಅಂದರೆ 4 4 ಬರುತ್ತೆ. ಸೊ 4 4 8 ಆಯಿತು. ಸೊ 2 ಬಂದಾಗ ವೈ ವ್ಯಾಲ್ಯೂ 4 ಆಯಿತು. ಅದೇ ರೀತಿ ಇನ್ನೊಂದು ವ್ಯಾಲ್ಯೂ ಕೊಟ್ಟಾಗ ಅಲ್ಲಿ ನಾನು 4 ಕೊಡ್ತೇನೆ, 4ಗೆ 6 ಆ್ಯಡ್ ಮಾಡಿದಾಗ 10 ಬರುತ್ತೆ. ಸೊ 6 ಅನ್ನು ಡಿವೈಡ್ ಮಾಡಿ ಎರಡು ಡಿವೈಡ್ ಮಾಡಿದಾಗ 3 3 ಬರುತ್ತೆ. ಸೊ ವೈ ವ್ಯಾಲ್ಯೂ 3 ಆಗುತ್ತೆ. ಸೊ 4 ಬಂದಾಗ ವೈ ವ್ಯಾಲ್ಯೂ 3 ಆಯಿತು. ಸೊ ಇನ್ನೊಂದು ವ್ಯಾಲ್ಯೂ ಸಿಕ್ಕಿದ್ರೆ ಸಾಕು ನಮಗೆ, ಅಲ್ಲಿ 0 ಹಾಕೋಣ. 0 ಹಾಕಿದರೆ 10 ಬರಬೇಕಿದೆ, 10 ಅನ್ನು ಆ್ಯಡ್ ಮಾಡಬೇಕು. 10ನ ಎರಡು ಪಾರ್ಟ್ ಮಾಡಿ ಈಕ್ವಲ್ ಪಾರ್ಟ್ ಮಾಡಿದಾಗ 5 5 ಬರುತ್ತೆ. ಸೊ 0 ಎಕ್ಸ್ ಆದಾಗ ವೈ ವ್ಯಾಲ್ಯೂ 5 ಆಯಿತು. ಸೊ ವೆರಿ ಈಸಿಯಾಗಿ ಬಹಳ ಸುಲಭದಲ್ಲಿ ಈ ಪಾಯಿಂಟ್ಸ್ಗಳನ್ನು ನಾವು ಫೈಂಡ್ ಔಟ್ ಮಾಡಬಹುದು. ಈಗ ಎರಡನೇ ಈಕ್ವೇಷನ್ ತೆಗೆದುಕೊಂಡು ಎರಡನೇ ಈಕ್ವೇಷನ್ ಏನು ಹೇಳುತ್ತೆ ನೋಡಿ, 2x plus y is equal to 11, ಅಂದರೆ 11. ಇಲ್ಲಿ ನಾನು x ಅನ್ನು ಸ್ಪ್ಲಿಟ್ ಮಾಡ್ತೀನಿ, x plus x plus y ಒಂದೇ ಸಲ ಇದೆ, y is equal to 11 ಆಯಿತು. ಈಗ ನಾನು ಬಾಕ್ಸ್ ತಗೊಳ್ತೀನಿ ಮತ್ತು ಈ ಈಕ್ವೇಷನನ್ನು ಬರೀತೀನಿ. ಇಲ್ಲಿ ಪ್ಲಸ್ ಪ್ಲಸ್ ಈಸ್ ಈಕ್ವಲ್ ಟು 11 ಹಾಕಿದ್ದೀನಿ, ಏಕೆಂದರೆ ಎಕ್ಸ್ ಎಕ್ಸ್ ವೈಯನ್ನು ಹಾಕಿಲ್ಲ, ಅಲ್ಲಿ ವ್ಯಾಲ್ಯೂ ಕೊಡ್ತಾ ಇದ್ದೀನಿ. ಎಕ್ಸ್ಗೆ ಒಂದು ವ್ಯಾಲ್ಯೂ ಕೊಡೋಣ, 3 ಕೊಡೋಣ. 3 ಕೊಟ್ಟಾಗ ಎಕ್ಸ್ 2 ಟೈಮ್ಸ್ ಇದೆ. ಸೊ 3 ಪ್ಲಸ್ 3 ಆಗುತ್ತೆ 6. 6ಗೆ ಎಷ್ಟು ಆ್ಯಡ್ ಮಾಡಿದರೆ 11 ಬರುತ್ತೆ. ಸೊ 5 ಅನ್ನು ಆ್ಯಡ್ ಮಾಡಬೇಕು. ಸೊ ವೈ ವ್ಯಾಲ್ಯೂ 5 ಆಗುತ್ತೆ. ಎಕ್ಸ್ 3 ಕೊಟ್ಟಾಗ ವೈನ ವ್ಯಾಲ್ಯೂ 5. ಇನ್ನೊಂದು ವ್ಯಾಲ್ಯೂ ಕೊಡೋಣ, ಅದು 5 ಕೊಡೋಣ. 5 ಪ್ಲಸ್ 5 10 ಆಯಿತು. 10ಗೆ 1 ಆ್ಯಡ್ ಮಾಡಿದಾಗ 11 ಆಗುತ್ತೆ, 11 ಆಗುತ್ತೆ. ಸೊ ವೈ ವ್ಯಾಲ್ಯೂ 1 ಆಯಿತು. ಇನ್ನೊಂದು ವ್ಯಾಲ್ಯೂ ಕೊಡೋಣ, ಅದು 4 ಆಗಿರಲಿ. 4 ಪ್ಲಸ್ 4 8 ಆಯಿತು. 8ಗೆ 3 ಆ್ಯಡ್ ಮಾಡಿದಾಗ ಅದು 11 ಆಗುತ್ತೆ. ಸೊ ಎಕ್ಸ್ 4 ಆದಾಗ ವೈ ವ್ಯಾಲ್ಯೂ 3 ಆಗುತ್ತೆ. ಸೊ ಎಷ್ಟು ಸುಲಭದಲ್ಲಿ ಈ ವ್ಯಾಲ್ಯೂಗಳು ಬಂತು. ಒಂದು ಬಾಕ್ಸ್ಗೆ 1 ಮಾರ್ಕ್ ಇದೆ, ಇನ್ನೊಂದು ಬಾಕ್ಸಲ್ಲಿ 3 ಪಾಯಿಂಟ್ಸ್ ಕಂಡಿಡೋದಕ್ಕೆ 1 ಮಾರ್ಕ್ ನಿಮಗೆ ಎಕ್ಸಾಮಲ್ಲಿ ಕೊಡ್ತಾರೆ. ಈಗ ಇದನ್ನು ಗ್ರಾಫ್ ಮೇಲೆ ಮಾಡಬೇಕು. ಸೊ ಗ್ರಾಫ್ ಹಾಲಬೇಕು ನಮಗೆ, ಈ ರೀತಿ ಇದೆ. ಹಿಂದಿನ ವೀಡಿಯೋದಲ್ಲಿ ಕೂಡ ನೀವು ನೋಡಿದ್ದೀರಿ, ಅದರ ಸ್ಕೇಲ್ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿದೆ. ಈಗ ಪಾಯಿಂಟ್ಸನ್ನು ಪ್ಲಾಟ್ ಮಾಡೋಣ. 2 4 ಫಸ್ಟ್ ಪಾಯಿಂಟ್ ಇದೆ, 2 ಎಕ್ಸ್ ಅಲ್ಲಿ ತಗೋಬೇಕು, 4 ವೈ ಅಲ್ಲಿ ತಗೋಬೇಕು, ಅಂದರೆ ಇಲ್ಲಿ ಬರುತ್ತೆ ಆ ಪಾಯಿಂಟ್ ಬಂದಿದೆ. ನೆಕ್ಸ್ಟ್ ಎರಡನೇ ಪಾಯಿಂಟ್ 4 3, ಅದು 4 ಎಕ್ಸ್ ಅಲ್ಲಿ 3 ವೈನಲ್ಲಿ ಇಲ್ಲಿ ಬರಬೇಕದು ಬಂತು. ಆಮೇಲೆ 0 5 0 ಎಕ್ಸ್ನಲ್ಲಿ 5 ವೈನಲ್ಲಿ ಇಲ್ಲಿ ಬರುತ್ತು. ಸೊ ಈ ಮೂರು ಲೈನ್ಗಳು ಒಂದು ಸ್ಟ್ರೈಟ್ ಲೈನಲ್ಲೇ ಬರಬೇಕು, ಬರಲಿಲ್ಲ ಅಂದರೆ ನಾವು ಮಾಡಿರೋ ಲೆಕ್ಕ ತಪ್ಪು ಅಂತ ಭಾವಿಸಬೇಕು. ಈಗ ಈ ಮೂರು ಪಾಯಿಂಟ್ಸ್ಗಳ ಮೂಲಕ ಹಾದು ಹೋಗುವಾಗೆ ಪಾಸ್ ಆಗುವಾಗೆ ಒಂದು ಲೈನನ್ನು ಎಳೆದಾಗ ಅದು ಮೂರು ಪಾಯಿಂಟ್ಸ್ ಮೂಲಕ ಹಾದು ಹೋಗುತ್ತೆ, ಅದು ಮಾಡಲೇಬೇಕು. ಅದಕ್ಕೆ ಅರ್ಧ ಆಫ್ ಮಾರ್ಕ್ ಕೊಡ್ತಾರೆ. ಸೊ ಎರಡನೇ ಪಾಯಿಂಟ್ಸ್ಗಳನ್ನು ಎರಡನೇ ಈಕ್ವೇಷನ್ ಪಾಯಿಂಟ್ಸ್ಗಳನ್ನ ಪ್ಲಾಟ್ ಮಾಡೋಣ. 3 ಬಂದಾಗ 5, ಎಕ್ಸಲ್ಲಿ 3 ಬಂದಾಗ ವೈನಲ್ಲಿ 5 ಬರಬೇಕು, ಇಲ್ಲಿರುತ್ತೆ ನೋಡಿ, ಬಂತು ಅದೇ ಪಾಯಿಂಟ್. ನೆಕ್ಸ್ಟ್ 5 ಕೊಟ್ಟಾಗ 1, ಎಕ್ಸ್ನಲ್ಲಿ 5 ಕೊಟ್ಟಾಗ ವೈನಲ್ಲಿ 1, ಅಂದರೆ ಇಲ್ಲಿರಬೇಕದು ಇದೆ. ಸೊ 4 3 ಅದು ಆಲ್ರೆಡಿ ಫಸ್ಟ್ ಈಕ್ವೇಷನಲ್ಲಿ ಫ್ಲಾಟ್ ಆಗಿದೆ ಈ ಪಾಯಿಂಟ್. ಸೊ ಈ 3 ಲೈನ್ ಪಾಯಿಂಟ್ಸ್ ಕೂಡ ಒಂದೇ ಸ್ಟ್ರೈಟ್ ಲೈನಲ್ಲಿ ಬಂದಿದೆ, ಅದು ಬರಲೇಬೇಕು. ಸೊ ಅದನ್ನು ಜಾಯಿನ್ ಮಾಡಿದಾಗ ಎರಡೂ ಕೂಡ ಲೈನ್ಗಳು ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್, ಅಂದರೆ ಛೇದಿಸ್ತದೆ. ಆ ಛೇದಿಸುವ ಬಿಂದು ಯಾವುದು ಅಂತ ನೋಡಿದರೆ ಎಕ್ಸ್ ಆಕ್ಸಿಸಲ್ಲಿ 4, ವೈ ಆಕ್ಸಿಸಲ್ಲಿ 3, ಅದುವೇ ಈ ಒಂದು ಸಮೀಕರಣಕ್ಕೆ ಪರಿಹಾರ ಆಗಿದೆ. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 4 ಆ್ಯಂಡ್ ವೈ ಇಸ್ ಈಕ್ವಲ್ ಟು 3, ಎಕ್ಸ್ 4 ವೈ 3 ಈ ಸಮೀಕರಣದ ಪರಿಹಾರವಾಗಿದೆ. ಈ ಪ್ರಮೇಯವನ್ನು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಿಸಬಹುದು, ಲಿಂಕ್ ನನ್ನ ಬ್ಲಾಗ್ನಲ್ಲಿ ಲಭ್ಯ ಇದೆ. ಪ್ರಶ್ನೆ ಪತ್ರಿಕೆ ಮತ್ತು ಅದರ ಉತ್ತರದ ಹಾರ್ಡ್ ಕಾಪಿಗಾಗಿ ನೀವು ನನ್ನ ಬ್ಲಾಗನ್ನು ವಿಸಿಟ್ ಮಾಡಬಹುದು, ವೈಕೊಯ್ಯೂರು ಡಾಟ್ ಬ್ಲಾಗ್ ಸ್ಪಾಟ್ ಡಾಟ್ ಕಾಮ್.